ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ. ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂದರೆ ಫೋಕ್ಸೋ ಪ್ರಕರಣ ದಾಖಲಾದ ಬೆನ್ನಲ್ಲೇ ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ತುಣುಕೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಸಂತ್ರಸ್ತ ತಾಯಿ ಮತ್ತು ಮಗುವಿನ ಮುಖವನ್ನು ಹೈಡ್ ಮಾಡಿ ಹಂಚಿಕೊಳ್ಳಲಾಗುತ್ತಿರುವಂತಹ ವಿಡಿಯೋದಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸಂತ್ರಸ್ತ ಮಹಿಳೆಯ ಸಂಭಾಷಣೆ ಸೆರೆಯಾಗಿದೆ. ಸಂತ್ರಸ್ತ ಮಹಿಳೆಯು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ತಡರಾತ್ರಿ ದಾಖಲಿಸಿದ FIR ಉಲ್ಲೇಖಿಸಿರುವ ವಿವರಗಳಿಗೂ ಮತ್ತು ವೈರಲ್ ವಿಡಿಯೋದಲ್ಲಿ ದಾಖಲಾಗಿರುವಂತಹ ಸಂಭಾಷಣೆಗೂ ಹೋಲಿಕೆ ಕಂಡು ಬರ್ತಾ ಇದೆ. ಮಾಜಿ CM ಒಬ್ಬರ ವಿರುದ್ಧ ಕರ್ನಾಟಕ ಪೊಲೀಸರು ಇಷ್ಟು ಸುಲಭವಾಗಿ ಫೋಕ್ಸೋ ಪ್ರಕರಣ ದಾಖಲಿಸಲು ಸಾಧ್ಯವಿಲ್ಲ ಎಂಬ ಗುಮಾನಿ ವ್ಯಕ್ತವಾಗುತ್ತಿರುವಂತಹ ಬೆನ್ನಲ್ಲೇ ಜನರ ಅನುಮಾನಗಳಿಗೆ ಈ ವೈರಲ್ ವಿಡಿಯೋ ಪುಷ್ಟಿ ಕೊಟ್ಟಂತೆ ಕಾಣ್ತಾ ಇದೆ. ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಯಡಿಯೂರಪ್ಪನವರ ಕೋಣೆಯಿಂದ ಬಾಲಕಿಯು ಹೊರಬಂದ ಮೇಲೆ ಈ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಂತೆ ಕಾಣ್ತಾ ಇದೆ. ಸೋಫಾ ಮೇಲೆ ಕೂತಿರುವಂತಹ ಯಡಿಯೂರಪ್ಪನವರತ್ತ ನಡೆದು ಬರುವ ಸಂತ್ರಸ್ತ ಬಾಲಕಿಯ ತಾಯಿ, ಅಪ್ಪಾಜಿ ಇಲ್ಲೇ ಇದ್ದೆ, ಅಪ್ಪಾಜಿ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಯಡಿಯೂರಪ್ಪ ಸುಮ್ಮನಿರುವುದನ್ನು ಗಮನಿಸಿ ಆ ಮಹಿಳೆ ಮತ್ತೆ ಒಳಗೆ ಕರ್ಕೊಂಡೋಗಿ ಏನು ಮಾಡಿದ್ರಿ ಅಪ್ಪಾಜಿ ಅಂತ ಮರುಪ್ರಶ್ನೆಯನ್ನು ಕೇಳ್ತಾರೆ. ಆಗ ಯಡಿಯೂರಪ್ಪ, ಕೇಳಮ್ಮ ಏನು ಮಾಡಿದೆ ಅಂತ, ನನ್ನ ಮೊಮ್ಮಗಳಿದ್ದಂಗೆ ಅವಳು ಅಂತ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಸಂತ್ರಸ್ತ ಮಹಿಳೆ ಮತ್ತು ಯಾಕೆ ಬ್ಲೌಸ್ ಒಳಗೆ ಕೈ ಹಾಕಿದ್ರಿ ಅಂತ ಮರುಪ್ರಶ್ನೆಯನ್ನು ಕೇಳ್ತಾರೆ. ಮಹಿಳೆಯ ಎಡಗೈ ಹಿಡಿದು ಯಡಿಯೂರಪ್ಪ ನನ್ನ ಮೊಮ್ಮಗಳಿದ್ದಂಗೆ ಅವಳು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಮಹಿಳೆ ಮತ್ತೆ ಮಾತನ್ನು ಮುಂದುವರಿಸಿ, ಆಯಿತು, ಒಳಗೆ ಯಾಕೆ ಕರ್ಕೊಂಡು ಹೋದ್ರಿ, ಪಾಪ ಮಗುವಿಗೆ ಅಷ್ಟೊಂದು ಯಾಕೆ ಹಿಂಸೆ ಕೊಟ್ರಿ ಅಂತ ಮರುಪ್ರಶ್ನೆಯನ್ನು ಆ ತಾಯಿ ಕೇಳುವಂಥದ್ದನ್ನು ನಾವು ಕಾಣ್ಬೋದು. ಯಡಿಯೂರಪ್ಪ, ಅಲ್ಲ ಮರಿ, ಒಂದು ನಿಮಿಷ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರೋದನ್ನು ಗಮನಿಸಿ ಕ್ಯಾಮ್ರಾ ತೋರಿಸ್ಬೇಡ ಅಂತ ಯಡಿಯೂರಪ್ಪ ಹೇಳ್ತಾರೆ. ಅಷ್ಟರಲ್ಲಿ ಗನ್ಮ್ಯಾನ್ ಬರುವುದು ವಿಡಿಯೋದಲ್ಲಿ ಸರಿಯಾಗಿದೆ, ಫೋನ್ ಕೂಡ ರಿಂಗ್ ಆಗುತ್ತೆ. ಮಾತನ್ನು ಮುಂದುವರಿಸಿದಂಥ ಯಡಿಯೂರಪ್ಪ, ಏನು ತಲೆ ಕೆಡಿಸ್ಕೋಬೇಡ, ನನ್ನ ಮೊಮ್ಮಗಳು 7 ಜನ ಇದ್ದಾರೆ, ತುಂಬ ಒಳ್ಳೆ ಹುಡುಗಿ ಇವಳು, ನಾನು ನೋಡಿದೆ, ಚೆನ್ನಾಗಿ ಬೆಳೆಸು, ಏನು ಬೇಕು ಸಹಾಯ ನಾನು ಮಾಡ್ತೀನಿ ಎಂಬ ಮಾತನ್ನು ಯಡಿಯೂರಪ್ಪ ಹೇಳ್ತಾರೆ. ಅದಕ್ಕೆ ಸಂತ್ರಸ್ತ ಮಹಿಳೆ ಮತ್ತೆ ಅವಳ ಬ್ಲೌಸ್ ಒಳಗೆ ಕೈ ಹಾಕಿದ್ರಲ್ಲ ಅಪ್ಪಾಜಿ ಅಂತ ನೋವನ್ನು ತೋಡ್ಕೊಂತಾರೆ. ಯಡಿಯೂರಪ್ಪ, ಇಲ್ಲ ಮರಿ ಎಂದು ಸಮಜಾಯಿಸನ ನೀಡುವಂಥದ್ದನ್ನು ನಾವು ಕಾಣ್ತೀವಿ. ಸಂತ್ರಸ್ತ ಮಹಿಳೆ, ಅಪ್ಪಾಜಿ ಎಲ್ಲಾನು ಹಿಂಗೇನಾ ಅಂತ ಬೇಸರವನ್ನು ವ್ಯಕ್ತಪಡಿಸಿರುವ ಸಂದರ್ಭದಲ್ಲಿ ಸ್ವಲ್ಪ ವಿಡಿಯೋ ಅಲ್ಲಿ ಧ್ವನಿ ಸರಿಯಾಗಿ ದಾಖಲಾಗಿಲ್ಲ. ಯಡಿಯೂರಪ್ಪ ಮಾತನ್ನು ಮುಂದುವರಿಸುವಂಥದ್ದು ಅಲ್ಲಿ ದಾಖಲಾಗುತ್ತೆ. ಅವಳು ನನ್ನ ಮೊಮ್ಮಗಳಿದ್ದ ಹಾಗೆ, ಅವಳು ಒಳ್ಳೆಯ ಹುಡುಗಿ, ಏನು ಬೇಕು ಸಹಾಯ ಮಾಡ್ತೀನೋ, ಏನು ಬೇಕು ನಾನು ಸಹಾಯ ಮಾಡ್ತೀನಿ, ಚೆನ್ನಾಗಿ ನೋಡ್ಕೋ ಅಂತ ಹೇಳುವಂಥದ್ದು ಅಲ್ಲಿ ದಾಖಲಾಗಿದೆ. ಅದಕ್ಕೆ ಮಹಿಳೆ ಸ್ವಲ್ಪ ಬೇಸರ ಆದಂತೆ ಕಾಣ್ತಾ, ಅವಾಗ ಏನು ಸಹಾಯ ಮಾಡ್ತೀರಾ, 9 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅಪ್ಪಾಜಿ, ನನ್ನ ಮೇಲೆ ಲಾಯರ್ NOC ಕೊಟ್ಟಿದ್ದಾರೆ, 9ನೇ ಲಾಯರ್ ಇಟ್ಟಿದ್ದೀನಿ, ಎಷ್ಟು ಅಂತ ಲಾಯರ್ಗಳನ್ನ ಅಂತ ಮಾತು ಮುಂದುವರಿಸೋ ಸಂದರ್ಭದಲ್ಲಿ ಯಡಿಯೂರಪ್ಪ ಮಾತನ್ನು ಮಾತಿಗೆ ಮಧ್ಯಪ್ರವೇಶಿಸಿ, ಅಲ್ಲ ಮರಿ, ನಿಂಗೆ ಏನು ಬೇಕು ಹೇಳು ನಾನು ಮಾಡ್ತೀನಿ ಅಂತ ಮತ್ತೆ ಮತ್ತೆ ಹೇಳುವುದನ್ನು ನಾವು ಇಲ್ಲಿ ಕಾಣ್ತೀವಿ. ಲಾಯರ್ ಇಡಿಸಿ, ಇಲ್ಲ SIT ಮಾಡಿಸಿ, ಎಲ್ಲ ಪ್ರೂಫ್ ಸಮೇತ ಕೊಡ್ತೀನಿ, SIT ರಚಿಸಿ ಅಂತ ಆ ಮಹಿಳೆ ಕೋರ್ತಿರುವಂಥದ್ದು ಆ ವೈರಲ್ ವಿಡಿಯೋದಲ್ಲಿ ಸರಿಯಾಗಿರುವಂಥದ್ದು. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ FIR ಇರುವ ಅಂಶಗಳು ವಿಡಿಯೋದಲ್ಲಿನ ವಿವರಗಳಿಗಿಂತ ಭಿನ್ನವಾಗಿಲ್ಲ ಎಂದು ನಾವು ಗಮನಿಸಬೇಕಾಗುತ್ತೆ. ಸಂತ್ರಸ್ತ ಮಹಿಳೆಯ FIR ಏನಿದೆ ಎಂಬುದನ್ನು ನಾವು ಈಗಾಗಲೇ ಪ್ರಕಟ ಮಾಡಿದ್ದೇವೆ. ಆದರೆ ಸಂತ್ರಸ್ತರ ಕುರಿತು ಮಾಧ್ಯಮಗಳು, ಪ್ರತಿಪಕ್ಷಗಳು, ಇನ್ಫ್ಯಾಕ್ಟ್ ಗೃಹ ಸಚಿವರು ಆಡಿರುವ ಮಾತುಗಳನ್ನು ನಾವು ಗಂಭೀರವಾಗಿ ನೋಡಬೇಕಾಗುತ್ತೆ. ಸಂತ್ರಸ್ತ ಮಹಿಳೆಯನ್ನು ಮಾನಸಿಕ ಅಸ್ವಸ್ಥ ಎನ್ನುವುದು, ಆಕೆ ಈಗಾಗಲೇ 50 ಪ್ರಕರಣಗಳು ದಾಖಲಿಸಿದ್ದಾಳೆ ಎನ್ನುವುದು ಸಂತ್ರಸ್ತರಿಗೆ ಮಾಡುವಂತಹ ಅಪಮಾನವಾಗುತ್ತೆ ಅಷ್ಟೆ. ಆರೋಪಿ ಪ್ರಭಾವಿಯಾಗಿದ್ದಾಗ ಸಂತ್ರಸ್ತರು ಕೋರ್ಟ್ ಮೆಟ್ಟಿಲೇರಬಾರದು ಎಂಬ ಧೋರಣೆಯನ್ನು ಹೊಂದಿರುವ ಸೋಕಾಲ್ ಸಮಾಜದ ಕೆಟ್ಟ ಆಲೋಚನೆಯು ಈ ಪ್ರಕರಣದಲ್ಲೂ ಕೂಡ ಮತ್ತೆ ಪ್ರದರ್ಶನವಾಗ್ತಾ ಇದೆ. ಆರೋಪಿ ಪ್ರಭಾವಿಯಾಗಿದ್ದಾಗ ಸಂತ್ರಸ್ತೆಯನ್ನು ಮಾನಸಿಕ ಅಸ್ವಸ್ಥ ಎನ್ನುವುದಕ್ಕೂ, ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾದವನು ಹಿಂದೂ ಆಗಿದ್ದರೆ ಮಾನಸಿಕ ಅಸ್ವಸ್ಥ ಎನ್ನುವುದಕ್ಕೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ.
ಎರಡರಲ್ಲೂ ನಿಜವಾದ ತಪ್ಪಿಸ್ಥಸ್ಥರನ್ನು ರಕ್ಷಿಸುವಂತಹ ಕಸರತ್ತುಗಳು ಎದ್ದು ಕಾಣುವುದು ನಮಗೆ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ದೂರುದಾರೆಯು 50 ಕೇಸ್ ದಾಖಲಿಸಿರುವುದಾಗಿ ಹೇಳುತ್ತಿರುವಲ್ಲಿಯೂ ಕೂಡ ಅರೆಬರೆ ಸತ್ಯಗಳಿರುವುದನ್ನು ನಾವು ಗಮನಿಸಬೇಕು. ಯಡಿಯೂರಪ್ಪನ ಕೇಸ್ ರಿವೀಲ್ ಆದ ಬೆನ್ನಲ್ಲೇ ಮಹಿಳೆಯ ಕುರಿತ ಕೆಲವು ವಿವರಗಳು ಹೊರಗಡೆ ಬಂದವು. ಇದರ ಹಿಂದೆ ಕರ್ನಾಟಕ ಗೃಹ ಇಲಾಖೆಯು ಇದ್ದಂತೆ ಕೂಡ ಕಾಣ್ತಾ ಇದೆ. ಇಲ್ಲವಾಗಿದ್ದರೆ ಮಾಹಿತಿಗಳು ಇಷ್ಟು ಬೇಗನೆ ಹಂಚಿಕೆ ಆಗ್ತಾ ಇರಲಿಲ್ಲ. ಆದರೆ ಇದನ್ನೇ ಇಟ್ಟುಕೊಂಡು ಈ ಮಹಿಳೆ ಮೊದಲಿನಿಂದಲೂ ಇಂತಹದ್ದೇ ರೀತಿ ಬೇರೆ ಬೇರೆ ಪ್ರಕರಣಗಳನ್ನು ಬೇರೆ ಬೇರೆಯವರ ಮೇಲೆ ದಾಖಲಿಸ್ತಾ ಬಂದಿದ್ದಾರೆ ಎಂಬ ಶರವನ್ನು ಮಾಧ್ಯಮಗಳು ಬರೆಯುತ್ತಬಹುದು. ಆದರೆ ಈ ಪ್ರಕರಣಗಳು ಯಾವುವು ಎಂಬುದನ್ನು ಅವುಗಳು ಹೇಳಲಿಲ್ಲ. ವೈರಲ್ ಆಗಿರುವಂತಹ ವಿವರಗಳನ್ನು ನೋಡಿದರೆ ಸಂತ್ರಸ್ತ ಮಹಿಳೆ ಒಂದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ದೂರುಗಳನ್ನು ನೀಡಿರುವುದನ್ನು ಗಮನಿಸಬಹುದು. ಅಂದರೆ ತಾನು ಕೊಟ್ಟಂತಹ ದೂರು ವಿಳಂಬವಾಗ್ತಿದೆ, ಅದಕ್ಕೆ ಯಾರೂ ಗಮನ ಹರಿಸ್ತಾ ಇಲ್ಲ ಅಂತ ಆ ಮಹಿಳೆಗೆ ಅನಿಸಿ ಆ ಮಹಿಳೆ ಮತ್ತೆ ಮತ್ತೆ ದೂರನ್ನು ನೀಡಿರುವಂತೆ ಕಾಣ್ತಾ ಇದೆ. ಇದನ್ನು ಒಂದು ಪ್ರಕರಣ ಎಂದು ಪರಿಗಣಿಸ್ತಿರೋ, ಒಂದೇ ಪ್ರಕರಣದ ಹಲವು ದೂರು ಅಂತ ನೀವು ಪರಿಗಣಿಸ್ತಿರೋ? ನನಗನ್ಸುತ್ತೆ ಇದನ್ನು ಒಂದೇ ಪ್ರಕರಣದ ಒಂದು ಪ್ರಕರಣದ ಬೇರೆ ಬೇರೆ ದೂರು ಅಂತ ನೋಡಬೇಕಾಗುತ್ತೆ. ಈಗ ಹಂಚಿಕೆ ಆಗುತ್ತಿರುವಂತಹ ದೂರಿನ ವಿವರಗಳನ್ನು ನೋಡಿದ್ರೆ ಕೆಲವು ವಿಷಯಗಳು ಸ್ಪಷ್ಟವಾಗ್ತವೆ. ಸಂತ್ರಸ್ತ ಮಹಿಳೆಯ ಮಗಳ ಮೇಲೆ 2014 ವೇಳೆಯಲ್ಲಿ ಅತ್ಯಾಚಾರವಾಗುತ್ತೆ. ಬಾಲಕಿಗೆ ಆಗ 9 ವರ್ಷ ವಯಸ್ಸು. ಗಂಡನ ಸಂಬಂಧಿಯ ಮಗ ಕುಂದನ್ ಸಿಂಗ್ ಎಂಬಾತ ತನ್ನ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. 2 ವರ್ಷಗಳಿಂದಲೂ ಪಾಠ ಹೇಳಿಕೊಡುವ ನೆಪದಲ್ಲಿ ಲೈಂಗಿಕ ಕಿರುಕುಳವನ್ನು ನಡೆಸಿದ್ದಾನೆ ಎಂದು ದೂರನ್ನು ಆ ಮಹಿಳೆ 2015 ದಾಖಲಿಸ್ತಾರೆ. ಅದು ಕೂಡ ಫೋಕ್ಸೋ ಪ್ರಕರಣವಾಗಿರುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಸಂತ್ರಸ್ತ ಮಹಿಳೆ ನ್ಯಾಯಕ್ಕಾಗಿ ಪರದಾಡ್ತಿರ್ಬೋದು, ಅದಕ್ಕಾಗಿ BSY ಅವರನ್ನು ಕೂಡ ಭೇಟಿಯಾಗಿರುವುದು ನಮಗೆ ಇಲ್ಲಿ ದೃಢವಾಗುತ್ತೆ. ಮಗಳ ಮೇಲಿನ ಅತ್ಯಾಚಾರ ಪ್ರಕರಣದ ದೂರುಗಳನ್ನು ನೀಡಿರುವುದು, ಮಗಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಯ ಕಡೆಯವರಿಂದ ಬೆದರಿಕೆಗಳು ಬಂದಿರುವ ಕುರಿತು ದೂರುಗಳನ್ನು ನೀಡಿರುವುದು, ಇದರ ಜೊತೆಗೆ ಕೆಲವರ ಮೇಲೆ ವಂಚನೆ ಕಳ್ಳತನ ಆರೋಪನ ಹೊರಿಸಿ ದೂರುಗಳನ್ನು ನೀಡಿರುವುದು ಗೊತ್ತಾಗುತ್ತೆ. ಜೊತೆಗೆ ತಾನು ಹಣಕಾಸು ಕಳೆದುಕೊಂಡಿರುವುದಾಗಿ ಆಕೆ ಕೆಲವರ ಮೇಲೆ ದೂರನ್ನು ದಾಖಲಿಸಿರುವುದು ಸ್ಪಷ್ಟ. ಮುಖ್ಯವಾಗಿ ADGP ಅಲೋಕ್ ಕುಮಾರ್ ಕುರಿತು ಪದೇ ಪದೇ ದೂರುಗಳು ಮತ್ತು ಅವುಗಳು ವಿಚಾರಣೆ ಹಂತರದಲ್ಲಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಎಲ್ಲ ದೂರುಗಳನ್ನು ನೋಡಿದರೆ ಒಟ್ಟು ಪ್ರಕರಣಗಳ ಸಂಖ್ಯೆ 10 ಕೂಡ ದಾಟುವುದಿಲ್ಲ. ಬಿಸ್ನೆಸ್ ಪಾಲುದಾರ ವಿವೇಕ್, ರಾಜೇಶ್ವರಿ, ಅರಣಿಗೌಡ, ಅಭಯಶೀಲ, ಅಭಯಕೃಷ್ಣ ಮತ್ತು ಮಂಜುನಾಥ್ ಅವರು ಅನಿಟ್ ಟ್ರಾಪ್ ನಡೆಸುತ್ತಿದ್ದಾರೆ ಮತ್ತು ಅವರಿಗೆ ADGP ಅಲೋಕ್ ಕುಮಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಕ್ರಮವನ್ನು ಜರುಗಿಸಬೇಕು, ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪದೇ ಪದೇ ಆ ಮಹಿಳೆ ದೂರನ್ನು ನೀಡಿರುವುದನ್ನು ನಾವು ಕಾಣಬಹುದು. ಇದು ಅನುಮಾನಗಳಿಗೆ, ಅಂದರೆ ಅಲೋಕ್ ಕುಮಾರ್ ಅಂಥವರ ಮೇಲೆ ದೂರು ದಾಖಲಾದಾಗ ಪ್ರಶ್ನಿಸಿದ್ದಾಗ ಯಾವುದೇ ಕ್ರಮ ಜರುಗಿಸಿಲ್ಲ ಎಂಬುದು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತೆ. ಅಲೋಕ್ ಕುಮಾರ್ ಮೇಲೆ ಇಂತಹ ಆರೋಪಗಳು ಪತ್ರಿಕಾ ವಲಯದಲ್ಲಿ ಆಗಾಗ ಓಡಾಡ್ತಾ ಇರ್ತವೆ. ಹೀಗಿರುವಾಗ ಗಂಭೀರ ತನಿಖೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಈ ದೂರುದಾರ ಮಹಿಳೆ ದೂರು ನೀಡಿದ ನಂತರ ಠಾಣೆಗೆ ಹಾಜರಾಗದೇ ಇದ್ದುದರಿಂದ ಆ ದೂರುಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂಬ ಟಿಪ್ಪಣಿಗಳು ಕೂಡ ಕೆಲವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮೂದಾಗಿದ್ದಾವೆ. ಇದರ ಅಸಲಿಯತ್ತೇನು ಎಂಬುದನ್ನು ಕೂಡ ನಾವು ತನಿಖೆಯಿಂದ ತಿಳಿಯಬೇಕಾಗುತ್ತೆ. ಮಾಜಿ CM ಒಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿದ ಮಾತ್ರಕ್ಕೆ ಸಂತ್ರಸ್ತರ ಚಾರಿತ್ರ್ಯ ವಧೆಯನ್ನು ಮಾಡುವುದು ಯಾವುದೇ ರೀತಿಯಲ್ಲೂ ಸರಿಯಲ್ಲ. ಮಹಿಳೆಯರು ಯಾರೋ ಒಬ್ಬರು 16 ದೂರದ ದಾಖಲಿಸಿದ ಮಾತ್ರಕ್ಕೆ ಅವರು ಮಾನಸಿಕ ಅಸ್ವಸ್ಥರಾಗುವುದಿಲ್ಲ, ಅದು ಅವರ ದಿಟ್ಟತನವಾಗಿರುತ್ತೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿವು ಮಾಡ್ಕೋಬೇಕು. ಈಗ ವೈರಲ್ ಆಗುತ್ತಿರುವ ವಿಡಿಯೋ ಮೂಲಕ ಕೆಲವು ಸಂಗತಿಗಳು ಬಯಲಾಗುತ್ತಿರುವುದರಿಂದ ಯಡಿಯೂರಪ್ಪನವರನ್ನು ಕಾನೂನಿನ ಪ್ರಕಾರ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಇಲ್ಲವಾದರೆ ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಒಂದು ನ್ಯಾಯ ಎಂಬುದು ಮತ್ತೆ ಸಾಬೀತಾದಂತೆ ಆಗುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.